ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನೆ ಮದ್ದು ಚಾನೆಲ್. ಆರೋಗ್ಯಕರ ಜೀವನಕ್ಕೆ ನಾವು ಕೊಡ್ತೀವಿ ಸಿಂಪಲ್ ಟಿಪ್ಸ್. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವ ಕಾಯಿಲೆ ಎಂದರೆ ಸಕ್ಕರೆ ರೋಗ ಅಥವಾ ಮಧುಮೇಹ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಂದರೆ ಸಾಕು, ಎಲ್ಲರಿಗೂ ಒಂಥರ ಟೆನ್ಷನ್ ಇದ್ದೇ ಇರುತ್ತೆ. ಈ ಮಧುಮೇಹ ರೋಗಿಗಳು ಸೇವಿಸಲೇಬೇಕಾದಂತಹ ಒಂದು ಪೇಯದ ಕುರಿತು ನಾವೀಗಿನ ತಿಳಿದುಕೊಳ್ಳೋಣ, ಬನ್ನಿ. ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಗ್ಲಾಸ್ ನೀರು. ಮೊದಲು ಒಂದು ಬೌಲ್ ತೆಗೆದುಕೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಗಂಟಿಲ್ಲದಂತೆ ತಣ್ಣೀರಿನಲ್ಲಿ ಕಲಸಿಡಿ. ನಂತರ ಒಂದು ಬಾಣಲೆಗೆ ನೀರು ಹಾಕಿಕೊಂಡು ಅದು ಚೆನ್ನಾಗಿ ಕುದಿಯುತ್ತಿರಲಿ. ಹೀಗೆ ಕುದಿಯುತ್ತಿರುವ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ನಂತರ ಕಲಸಿಟ್ಟುಕೊಂಡಂತಹ ರಾಗಿ ಹಿಟ್ಟನ್ನು ನಿಧಾನವಾಗಿ ಹಾಕಿಕೊಳ್ಳಿ. ನಂತರ ಸ್ಪೂನ್ನಿಂದ ಚೆನ್ನಾಗಿ ಕೈಯಾಡಿಸುತ್ತಿರಿ. ಹೀಗೆ 5-10 ನಿಮಿಷ ಕುದಿಯಲು ಬಿಡಿ. ಅದು ಬಣ್ಣ ಬದಲಾಗುತ್ತದೆ, ಆಗ ಗಂಜಿ ರೆಡಿಯಾದಂತೆ ನಿಮಗೆ ಅನಿಸುತ್ತದೆ. ಈ ಗಂಜಿಯನ್ನು ಯಾವುದೇ ಹೊತ್ತಿನಲ್ಲಾದರೂ ನೀವು ತೆಗೆದುಕೊಳ್ಳಬಹುದು. ಇದು ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತದೆ, ಅಲ್ಲದೆ ಸಕ್ಕರೆಯ ಪ್ರಮಾಣವನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ನಿಮಗೆ ಉಪ್ಪು ಹಾಕಿರುವಂತಹ ಗಂಜಿ ಪ್ರತಿದಿನ ಕುಡಿಯುವುದು ಇಷ್ಟವಾಗದೆ ಹೋದರೆ ವಾರದಲ್ಲಿ 2 ಬಾರಿ ಸ್ವಲ್ಪ ಬೆಲ್ಲವನ್ನು ಸೇವಿಸಿಕೊಂಡು ಕುಡಿಯಬಹುದು. ಇದರಿಂದ ಯಾವುದೇ ಪ್ರತಿಕೂಲ ಪರಿಣಾಮ. ಈ ಗಂಜಿಯನ್ನು ತಯಾರಿಸಿಟ್ಟುಕೊಂಡ ನಂತರ ಇದರ ಜೊತೆ ನೀವು ಹಾಲು ಅಥವಾ ಮಜ್ಜಿಗೆಯೊಡನೆ ಸೇವಿಸಿ. ಈ ದಿನ ನಾವು ಹೇಳಿಕೊಟ್ಟಂತಹ ಮಧುಮೇಹಿಗಳಿಗೆ ಉಪಯೋಗವಾಗುವಂತಹ ರಾಗಿ ಗಂಜಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಈ ಕುರಿತು ನೀವು ಮನೆಯಲ್ಲಿ ತಪ್ಪದೇ ಪ್ರಯತ್ನ ಪಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಮನೆ ಮದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್